ಯಾರ ಹತ್ರ ಮಾತಾಡ್ತಾ ಇದ್ರು ರೂಪೇಶ್ ಶೆಟ್ಟಿ ಅವರು ನೋಡೋದು ಕನ್ನಡಿಯನ್ನೇ. ಅದಕ್ಕೆ ಅವನಿಗೆ ಪಾತ್ರೆ ತೊಳೆಯೋದು ಇಷ್ಟ ಅನ್ಸುತ್ತೆ. ಎದುರುಗಡೆ ದೊಡ್ಡ ಕನ್ನಡಿ ಇರುತ್ತೆ. ಎರಡು ಪರ್ಸ್ಪೆಕ್ಟಿವ್ ಇದೆ ಸರ್, ಅಲ್ಲಿ ಪಾತ್ರೆ ತೊಳಿಬೇಕಾದ್ರೆ ರಿಫ್ಲೆಕ್ಷನ್ ಯಾರು ಕಾಣಿಸ್ತಾ ಇರ್ತಾರಲ್ಲ. ನನಗೆ ಅನ್ಸುತ್ತೆ ಇಷ್ಟು ಸೀರಿಯಸ್ ಟಾಪಿಕ್ ಬಗ್ಗೆ ನಾನೇನ ಕನ್ನಡಿ ನೋಡ್ತಾ ಇದ್ದೀನಿ. ಎಲ್ರಿಗೂ ಹಂಗೆ ಅನ್ಸುತ್ತೆ, ನಿಮ್ ಒಬ್ಬರಿಗೆ ಅಲ್ಲ. ನನ್ ಜೊತೆ ಮಾತಾಡ್ಬೇಕಾದ್ರೆ ಆ ರೀತಿ ಯಾವುದೇ ಅನುಭವ ನನಗೆ ಆಗಿದೆ. ಅದಕ್ಕೆ ಅವಕಾಶನೇ ಕೊಡಲ್ವ. ನಾನು ಮಾತಾಡ್ತಾ ಇದ್ರೆ ನಿಮಗೆ ಕನ್ನಡಿ ನೋಡ್ಬೇಕು ಅನ್ಸುತ್ತೆ. ಮಾತಾಡ್ಬೇಕಾದ್ರೂ ಕನ್ನಡಿ ನೋಡೋದು. ಸಾರ್ ಗಾಜನ ಸಾರ್ ಗಾಜನ ಅಲ್ಲ, ನಾನು ಏನ್ ಮಾತಾಡ್ತಾ ಇದ್ದೀನಿ ಕೇಳಿಸ್ಕೊತಾ ಇದ್ದೆ. ನಾನು ಕನ್ನಡಿ ಮಾತಾಡಿದ್ರೆ ನೀವು ಮೇಕಪ್ ಹೇಳ್ತಾರೆ. ಯಾರ ಹತ್ರ ಮಾತಾಡ್ತಾ ಇದ್ರು ರೂಪೇಶ್ ಶೆಟ್ಟಿ ಅವರು ನೋಡೋದು ಕನ್ನಡಿಯನ್ನೇ. ಅದಕ್ಕೆ ಅವನಿಗೆ ಪಾತ್ರೆ ತೊಳೆಯೋದು ಇಷ್ಟ ಅನ್ಸುತ್ತೆ. ಎದುರುಗಡೆ ದೊಡ್ಡ ಕನ್ನಡಿ ಇರುತ್ತೆ. ಎರಡು ಪರ್ಸ್ಪೆಕ್ಟಿವ್ ಇದೆ ಸರ್, ಅಲ್ಲಿ ಪಾತ್ರೆ ತೊಳಿಬೇಕಾದ್ರೆ ರಿಫ್ಲೆಕ್ಷನ್ ಯಾರು ಕಾಣಿಸ್ತಾ ಇರ್ತಾರಲ್ಲ. ನನಗೆ ಅನ್ಸುತ್ತೆ ಇಷ್ಟು ಸೀರಿಯಸ್ ಟಾಪಿಕ್ ಬಗ್ಗೆ ನಾನೇನ ಕನ್ನಡಿ ನೋಡ್ತಾ ಇದ್ದೀನಿ. ಎಲ್ರಿಗೂ ಹಂಗೆ ಅನ್ಸುತ್ತೆ, ನಿಮ್ ಒಬ್ಬರಿಗೆ ಅಲ್ಲ. ನನ್ ಜೊತೆ ಮಾತಾಡ್ಬೇಕಾದ್ರೆ ಆ ರೀತಿ ಯಾವುದೇ ಅನುಭವ ನನಗೆ ಆಗಿದೆ. ಅದಕ್ಕೆ ಅವಕಾಶನೇ ಕೊಡಲ್ವ. ನಾನು ಮಾತಾಡ್ತಾ ಇದ್ರೆ ನಿಮಗೆ ಕನ್ನಡಿ ನೋಡ್ಬೇಕು ಅನ್ಸುತ್ತೆ. ಮಾತಾಡ್ಬೇಕಾದ್ರೂ ಕನ್ನಡಿ ನೋಡೋದು. ಸಾರ್ ಗಾಜನ ಸಾರ್ ಗಾಜನ ಅಲ್ಲ, ನಾನು ಏನ್ ಮಾತಾಡ್ತಾ ಇದ್ದೀನಿ ಕೇಳಿಸ್ಕೊತಾ ಇದ್ದೆ. ನಾನು ಕನ್ನಡಿ ಮಾತಾಡಿದ್ರೆ ನೀವು ಮೇಕಪ್ ಹೇಳ್ತಾರೆ.